ನನ್ನ ದೃಷ್ಟ ಅವ್ರ ಮನೆಯವರನ್ನ ಇವತ್ತು ಮಗ ಅಂತ ಹೇಳಿದ್ದಾರೆ. ಅಂಬರೀಶ್ ಅಣ್ಣ ನನ್ನ ಮಗನ ತರ ನೋಡ್ತಾ ಇದ್ದೆ. ಇವತ್ತು ಆ ಮನೆಯಲ್ಲಿ ಅಕ್ಕ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪು ಅಥವಾ ನಮ್ಮ ನಮ್ಗೇನು ಅದರೆಲ್ಲ ಯೋಚನೆ ಮಾಡೋ ಸೀನೆ ಇಲ್ಲ. ಅವರು ಎಲ್ಲಿ ಹೆಜ್ಜೆ ಇಡ್ತಾರೋ ಅದಕ್ಕೆ ನಾವು ಇರ್ತೀವಿ. ಇರಬೇಕಾದ್ರು ನಿಯತ್ತಿರೋ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಯಾಕಂದ್ರೆ ಅಂಬರೀಷ್ ಅನ್ನ ಅಷ್ಟು ಮಾಡಿದಾರೆ ನಮ್ಗೆ. ನಾನಂತಲ್ಲ ಎಷ್ಟೋ ಕಲಾವಿದರಿಗೆ ಎಷ್ಟೋ ಜನಕ್ಕೆ ಅಷ್ಟು ಪ್ರೀತಿ ಹಂಚಿರುವಂತ ಒಬ್ಬ ಮಹಾನುಭಾವ. ಅವ್ರಿರ್ಲಿ ಇಲ್ಲದೆ ಹೋಗ್ಲಿ ಅವ್ರ ಪ್ರೀತಿ ನಮ್ಮ ಎದೇಲಿರುತ್ತೆ. ಅವರಿಲ್ಲ ಅನ್ನೋ ನೋವಿದೆ, ಆದ್ರೂ ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಒಂದು ಕಿಂಚಿತ್ತು ನಮಗೆ ಕಮ್ಮಿ ಆಗಲ್ಲ. ಸೊ ಇವತ್ತು ಈ ಸಂದರ್ಭ ಒಂದು ವಿಭಿನ್ನವಾದ ಸಂದರ್ಭ. ಯಾಕಂದ್ರೆ ನೀವೆಲ್ಲರೂ ಪ್ರಶ್ನೆ ಕೇಳ್ತಿರೋ ದಾಟಿಗಳು ನನಗೆ ಅರ್ಥ ಆಗ್ತಿದೆ. ಒಂದು ಸಿನಿಮಾ ರಂಗ, ಇದು ಒಂದು ಡಿಸಿಷನ್ಗಳು, ಒಂದು ಈ ತರ ಸಾವಿರಾರು ಪ್ರಶ್ನೆಗಳು, ಸಾವಿರಾರು ಗೊಂದಲಗಳು ನಿಮ್ಮ ಮನೆಯಲ್ಲಿ. ಬಟ್ ಒಂದು ಹೇಳ್ತೀನಿ, ಮಂಡ್ಯ ಜನಕ್ಕೆ ಅಂಬರೀಷ್ ಅಣ್ಣ ಏನು ಅಂತ ಗೊತ್ತು. ಅಷ್ಟು ವರ್ಷ ಸಾಮಾನ್ಯ ಅಲ್ಲ ಮಂಡ್ಯ ಜನಗಳ ಪ್ರೀತಿ ಗಳಿಸೋದು. ಕೇಳ್ತಿರೋ ದಾಟಿಗಳು ನನಗೆ ಅರ್ಥ ಆಗ್ತಿದೆ. ಒಂದು ಸಿನಿಮಾ ರಂಗ, ಇದು ಒಂದು ಡಿಸಿಷನ್ಗಳು, ಒಂದು ಈ ತರ ಸಾವಿರಾರು ಪ್ರಶ್ನೆಗಳು, ಸಾವಿರಾರು ಗೊಂದಲಗಳು ನಿಮ್ಮ ಮನೆಯಲ್ಲಿ. ಬಟ್ ಒಂದು ಹೇಳ್ತೀನಿ, ಮಂಡ್ಯ ಜನಕ್ಕೆ ಅಂಬರೀಷ್ ಅಣ್ಣ ಏನು ಅಂತ ಗೊತ್ತು. ಅಷ್ಟು ವರ್ಷ ಸಾಮಾನ್ಯ ಅಲ್ಲ ಮಂಡ್ಯ ಜನಗಳ ಪ್ರೀತಿ ಗಳಿಸೋದು. ಅಷ್ಟು ವರ್ಷ ಯಾವುದೇ ಒಂದು ಕೊರತೆ ಇಲ್ಲದೆ ಅಷ್ಟು ಪ್ರೀತಿಯಿಂದ ಅವರು ಅಂಬರೀಷನ್ ನೋಡ್ಕೊಂಡಿದ್ದಾರೆ ಅಂದ್ರೆ ಅವರು ನಿಜವಾದ ಅಂಬರೀಷನ ಮನಸ್ಸು ಏನು ಅಂತ ಗೊತ್ತು. ಅದರಲ್ಲಿ ಯಾವುದೇ ಬರೀ ರಾಜಕೀಯ ಅಂತಲ್ಲ, ಆ ಮನೆ ಮಗ ಅವರು. ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ ಅಂತಾನೆ ನಮ್ಗೆಲ್ಲ ಪರಿಚಯ, ಇಡೀ ಜಗತ್ತಿಗೆ ಪರಿಚಯ. ಅಷ್ಟು ಪ್ರೀತಿ ಕೂಡ ಗಳಿಸಿರುವಂತ ಒಬ್ಬ ವ್ಯಕ್ತಿ. ಅವರ ಮನೆಯಿಂದ ಇವತ್ತು ಅವ್ರ ಶ್ರೀಮತಿಯವರು ಮಂಡ್ಯ ಯಾಕೆ ಹೋಗ್ತಿದ್ದಾರೆ ಅಂತ ನಾವೆಲ್ಲ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನನಗೆ ಅವ್ರು ಚೆನ್ನಾಗಿ ಪರಿಚಯ, ಬಹಳ ಹತ್ತಿರದಿಂದ ನೋಡಿದ್ವಿ. ಇದು ಯಾವುದೋ ಒಂದು ಸ್ವಾರ್ಥಕ್ಕಾಗಿ ಅಥವಾ ನಿಮ್ಗೆ ಅನ್ನಿಸ್ಬೋದು ಅಂದ್ರೆ ಜನಗಳು ಕಲಿತಿದಾರ ಅಂದ್ರೆ ಏನಪ್ಪ ಪೊಲಿಟಿಕಲ್ ಇಂಟೆನ್ಷನ್ ಯಾರಾದ್ರೂ ಹೇಳ್ಬೋದಂತ. ಬಟ್ ಇಲ್ಲ, ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅಂಬರೀಷ್ ಅಣ್ಣ ಅಂಬರೀಷ್ ಅಣ್ಣ ರಾಜ ಇದ್ದಂಗಿದ್ರು, ಅವ್ರ ಕುಟುಂಬನೂ ಅದೇ ತರ ನೋಡ್ಕೊಂಡಿದ್ದಾರೆ, ಅವ್ರಿಗೆ ಯಾವುದೂ ಕೊರತೆ ಇಲ್ಲ. ಬಟ್ ಆ ಮಂಡ್ಯ ಅನ್ನೋ ನಂಟಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅವರು ಕಷ್ಟದಾದಿ ಅಂತ ಹೇಳಿದ್ರು, ಆ ಕಷ್ಟದಾದಿಯಲ್ಲೂ ಆ ಮಂಡ್ಯ ಜನಗಳ ನಂಟಿಟ್ಕೊಳ್ತಾರೆ. ನಾನೊಂದೇ ಮಾತು ಹೇಳೋದು, ಮಂಡ್ಯ ಜನ ಅಂಬರೀಷ್ ಅಣ್ಣ ಕುಟುಂಬ ಏನು ಅಂತ ಚಿಕ್ಕ ಹುಡುಗರಿಂದ ಎಲ್ಲರೂ ನೋಡ್ಕೊಂಡ್ ಬಂದಿರ್ತಾರೆ. ಒಂದಲ್ಲ ಒಂದು ಕ್ಷಣದಲ್ಲಿ ಅಂಬರೀಷ್ ಅಣ್ಣ ಜೊತೆ ಒಂದು ನೆನಪಿರುತ್ತೆ, ನನಗೂ ಅಷ್ಟೇ. ಎಲ್ಲರೂ ಅವ್ರ ಜೊತೆ ನೆನಪಿದೆ. ಈ ಜಾಗಕ್ಕೆ ಬಂದ್ರು ನನಗೆ ಯಾವ್ದೋ ಒಂದು ಪ್ರೆಸ್ ಮೀಟ್ ಅವ್ರು ಬಂದಿರೋರಾಗ್ಬೋದು, ಆತರ ಸಾಕಷ್ಟು ಅವ್ರ ಕೊಡುಗೆಗಳು ಅಥವಾ ನಮ್ಮ ಹಿಂದೆ ನಿಂತಿರೋದಿದೆ. ಆತರ ಎಷ್ಟೋ ಜನ ಮಂಡ್ಯ ಜನಗಳ ಮನಸ್ಸಲ್ಲಿದೆ. ಇವತ್ತು ಯಾರು ಏನೇ ಹೇಳ್ಬೋದು, ಒಂದು ಕ್ಷಣ ಅವ್ರ ಆತ್ಮಸಾಕ್ಷಿ ನೆನೆಸ್ಕೊಂಡಾಗ ಅಂಬರೀಷ್ ಅಣ್ಣ ಮೇಲಿರೋ ಪ್ರೀತಿ ಅವ್ರ ಕುಟುಂಬದ ಮೇಲೆ ತೋರಿಸ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ಅಂಡ್ ಸುಮ್ ಸುಮ್ನೆ ಅಲ್ಲ, ಈಗ ಒಬ್ರು ಯಾರೋ ಅವ್ರ ಕುಟುಂಬದಲ್ಲಿ ಒಬ್ರು ನಿಂತ್ಕೋಬೇಕು ಅನ್ನೋದಷ್ಟೇ ಅಲ್ಲ, ಅವ್ರಿಗೆಲ್ಲ ಯೋಗ್ಯತೆ ಇದೆ ಅನ್ನೋದನ್ನ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಒಂದು MP ಅಲ್ಲಿ ನಿಂತ್ಕೋಬೇಕಾದಾಗ ಅದಕ್ಕೊಂದು ಕ್ವಾಲಿಟೀಸ್ ಇರಬೇಕಾಗುತ್ತೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಇರಬೇಕಾಗುತ್ತೆ, ಅಥವಾ ಅದು ಧ್ಯೇಯ ಇರಬೇಕಾಗುತ್ತೆ. ಅದೆಲ್ಲ ನಾನು ಸುಮಕ್ಕಿನಲ್ಲಿ ನೋಡ್ತಾ ಇದ್ದೀನಿ. ಐ ಥಿಂಕ್ ಮಂಡ್ಯ ಜನತೆಗೆ ನಿಜವಾಗ್ಲೂ ಅವರು ಸುಮ್ಮನೇನೋ ಬಂದು ಒಂದು ಅಂಬರೀಷ್ ಅಣ್ಣನ ನಂಟು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಅದ್ರ ಮೀರಿ ಅವರಲ್ಲಿ ಬಹಳ ಶಕ್ತಿ ಇದೆ ಅನ್ನೋದನ್ನ ನಾನು ನೋಡಿದ್ದೀನಿ. ತುಂಬಾ ದೊಡ್ಡ ಸೇವೆ ಮಾಡ್ತಾರೆ, ಗೊತ್ತಿಲ್ದಿರೋದನ್ನ ಕಲಿತಾರೆ, ಹಲವಾರು ಜನಗಳನ್ನ ಕೇಳಿ ತಿಳ್ಕೊಳ್ಳುವಂತ ತಾಳ್ಮೆನೂ ಇದೆ. ಆ ಜ್ಞಾನನೂ ಇದೆ, ಶಕ್ತಿ ಇದೆ, ನಾಲೆಜ್ ಇದೆ, ಲ್ಯಾಂಗ್ವೇಜ್ ಇದೆ. ಮಂಡ್ಯ ಜನತೆಗೆ ಏನೇನು ಇದು ಮಾಡಬೇಕು, ಅಪ್ರೋಚ್, ಆ ಒಡನಾಟ ಅವ್ರು ಹುಡುಕುತ್ತಿದೆ. ಅದನ್ನ ಇನ್ನೂ ಅವ್ರು ಬೆಳೆಸ್ಕೊಂಡು ಆ ಒಂದು ಪ್ರೀತಿ ವಿಶ್ವಾಸದಿಂದ ಮುಂದೆ ತಗೊಂಡು ಹೋಗ್ತಾರೆ. ಆ ಮಂಡ್ಯದ ಜನತೆ ಅಂಬರೀಷ್ ಅಣ್ಣ ಅವ್ರ ಕುಟುಂಬನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಅವ್ರ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ನಾವೆಲ್ಲರೂ 100% ಜೊತೆ ಇರ್ತೀವಿ. ಎಷ್ಟು ಮಟ್ಟಿಗೆ ಅಂತೆಲ್ಲ ಏನು ಕೇಳೋ ಪ್ರಶ್ನೆ ಇಲ್ಲ. ಅವ್ರು ಯಾವ ಮಟ್ಟಕ್ಕೆ ಅವ್ರು ನಿಂತ್ಕೋತಾರೋ ಆ ಮಟ್ಟಕ್ಕೆ ಕಂಪ್ಲೀಟ್ ನಾವು ನಿಂತಿದ್ದೀವಿ. ಇದು ರಾಜಕೀಯ ಇದು ಅನ್ನೋದು ಬರಲ್ಲ. ನಮ್ಮ ಮನೆ ನಮ್ಮ ತಾಯಿ ಏನೇ ಒಂದು ಡಿಸಿಷನ್ ತಗೊಂಡ್ರು ಅದ್ರ ಮಕ್ಕಳು ಹೆಂಗ್ ನಿಂತ್ಕೋತೀವಿ ಅವ್ರು ನಿಂತ್ಕೋತೀವಿ. ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ತಾಯಿ ಏನಾದ್ರೂ ನಿರ್ಧಾರ ತಗೊಂಡಾಗ ನಾವ್ ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡ್ತೀವೋ ಅದೇ ರೀತಿಯ ಸಪೋರ್ಟ್ ಅನ್ನ ನಾವಿಲ್ಲಿ ಸುಮಲತಾ ಅವ್ರಿಗೆ ಮಾಡ್ತೀವಿ. ರಾಜಕೀಯ ಅನ್ನೋದು ಏನು ಅಂತ ಗೊತ್ತಿದೆ, ಅವರು ತುಂಬಾ ಶಕ್ತಿವಂತೆ.
ಏನಂತ ತಪ್ಪು ಮಾಡಿದ್ರು? ಸರ್, ಈಗ ಒಂದು ರಾಜಕೀಯ ಅಂದ್ರೆ ಕೆಲಸ ಮಾಡ್ತೀನಿ ಅಂತ ಅವ್ರು ಬಂದಿದ್ದಾರೆ. ಅದ್ರ ಪ್ರಕಾರ ಅವ್ರು ಕೆಲಸ ಮಾಡೋದಕ್ಕೆ ಏನ್ ಅರ್ಹತೆ ಇದೆ ಅನ್ನೋದನ್ನ ನಾನು ನಂಬಿದ್ದೀನಿ. ಅದಾದ್ಮೇಲೆ ಜನಗಳನ್ನು ನಾನು ಬೇಡ್ಕೊಳ್ಳೋದು ಇಷ್ಟೇನೆ, ನಿಮ್ಮ ಪ್ರೀತಿ ನಿಮ್ಮ ಆರೈಕೆ ಅವ್ರ ಮೇಲೆ ಇರಲಿ. ಅವ್ರು ಕೆಲಸ ಮಾಡ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ, ನನ್ನ ನಂಬಿದ್ರು ಅದನ್ನ ನಂಬ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ಅದಾದ್ಮೇಲೆ ಮಂಡ್ಯ ಜನ ಏನು ದಡ್ರಲ್ಲ ಸರ್, ಬಹಳ ಬುದ್ಧಿವಂತರು. ಅವ್ರು ಎಲ್ಲಾ ಆಂಗಲ್ ಇಂದನೂ ಅಳಿತಾರೆ, ತೂಗ್ತಾರೆ. ಅವರು ಪ್ರತಿ ಹಂತದಲ್ಲೂ ಇವತ್ತು ಕಲಾವಿದರುಗಳನ್ನು ಬೆಳೆಸಿರೋ ರೀತಿ ಇದೆಯಲ್ಲ, ನಮಗ್ ಗೊತ್ತು ಆ ಜನ ಯಾವ ರೀತಿ ನೋಡ್ತಾರೆ ಅಂತ. ಅದರಲ್ಲಿ ತಪ್ಪು ತಿಳ್ಕೊಳ್ಳೋದೇನು ಬರಲ್ಲ, ಅವ್ರ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕ್ತಾರೆ. ಬಟ್ ನಾನಂತೂ ದೈವವಾಗಿ ಹೇಳ್ತೀನಿ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ನಂಬಿದವರು ಅವ್ರು ನಂಬಿ ಅನ್ನೋದನ್ನ ನಾನು ಕೇಳ್ತೀನಿ. ಒಂದೇನಾಗುತ್ತೆ, ಯಾವಾಗಲೂ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ ಅಂತ ನಾನು ಹೇಳ್ತಾ ಬಂದಿದ್ದೀನಿ. ಯಾಕಂದ್ರೆ ನಿಮಗೆ ಆ ಕೆಲಸ ಮಾಡ್ತಾರೆ ಅನ್ನೋ ಸಾಮರ್ಥ್ಯ ಅವ್ರಿಗಿದೆ ಅನ್ನೋದ್ರ ಮೇಲೆ ವೋಟ್ ಮಾಡಿ ಅನ್ನೋದು ನಾನು ನಂಬಿದ್ದೀನಿ. ಯಾಕಂದ್ರೆ ಪಕ್ಷ ಸಿದ್ಧಾಂತ ಇದೆಲ್ಲದನ್ನು ಮೀರಿ ಆ ವ್ಯಕ್ತಿ ಒಳ್ಳೆತನ ಇದ್ದು ಮಾಡಬೇಕು ಅಂತಿದ್ದಾಗ ಪಕ್ಷಗಳನ್ನೂ ಎಳ್ಕೊಂಡ್ಬರ್ತಾರೆ ಅವರು, ಅವ್ರ ಸಿದ್ಧಾಂತಗಳಲ್ಲೂ ಸ್ವಲ್ಪ ಚೇಂಜಸ್ ಮಾಡಿ ಜನಕ್ಕೆ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಸೊ ಅವರವ್ರ ಜಾಗದಲ್ಲಿ ಅವರವ್ರು ಟಿಪ್ಪುಸಿ ಅವ್ರು ಮಾಡ್ತಾರೆ ಅನ್ನೋದು ನಂಬಿದೆ. ಈಗ ನಾನು ಈ ಪರ್ಟಿಕ್ಯುಲರ್ ಈಗ ಒಂದು ವಿಷಯ ಮಾತಾಡ್ತಿರೋದ್ರಿಂದ ಈ ಟಾಪಿಕ್ ಅಲ್ಲಿ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಮಾತ್ರ ನಾನು ಹೇಳಿದೆ. ನಾನು ಹಂಗೆ ಹೇಳಿದ್ದೆ, ನನ್ನ ಬಾಯಿ ಪದಗಳನ್ನ ತುಂಬಬೇಡಿ, ನನಗೆ ಇವ್ರ ಮೇಲೆ ನಂಬಿಕೆ ಇದೆ. ಎಲ್ಲ ಯೋಗ್ಯ ಸೇತೆ ಆತರ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಯಾರು ಯೋಗ್ಯತೆ ಇದೆಯವ್ರು ಆ ಜಾಗ ಬರಕ್ಕೆ ಆಗಲ್ಲ, ನಿಲ್ಲಕ್ಕೆ ಆಗಲ್ಲ. ನನಗೆ ಅವ್ರ ಬಗ್ಗೆ ಗೊತ್ತಿರೋದ್ರಿಂದ ಅದನ್ನ ನಾನು ಮಾತಾಡಬಹುದು, ಅವರು ಬೇರೆಯವ್ರ ಬಗ್ಗೆ ನಾನು ಯಾವಾಗಲೂ ಮಾತಾಡಬೇಕಾಗಲ್ಲ. ನೀವ್ಯಾಕೆ ಆತರ ನೆಗೆಟಿವ್ ಆಗಿ ತರತ್ತೀರಾ? ನಾನು ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಅದಕ್ಕೆಲ್ಲ ಅರ್ಹತೆ ಇದೆ, ಅವ್ರಿಗೆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ನೀವು ಈಗ ನಾನು ಈಗ ಇಲ್ಲ, ನನಗೆ ಇವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ 100% ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಅಪೋಸಿಟ್ ಬಗ್ಗೆ ನಾನು ಯಾಕೆ ಮಾತಾಡಲಿ ಸರ್? ನಾನು ಅಂಡರ್ಸ್ಟುಡ್. ಸಿ, ನೀವು ಆ ತರದ ಆಂಗಲ್ ಎಲ್ಲ ತೆಗಿಬಿಡಿ. ಆ ತರ ನಾನು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ, ಎಲ್ಲ ನಾನೇನ್ ಹೇಳ್ತೀನಿ. ಈಗ ಒಂದ್ ಒಳ್ಳೇದ್ ಹೇಳಿದ ತಕ್ಷಣ ಇನ್ನೊಂದ್ ಮಿಕ್ಕಿ ತೆಗಿಟ್ಟು, ಒಬ್ರು ಚೆನ್ನಾಗಿರೋ ತಕ್ಷಣ ಸುತ್ತಮುತ್ತ ಇಲ್ಲಿರೋ ಮಿಕ್ಕಿದವ್ರು ಚೆನ್ನಾಗಿಲ್ಲ ಅಂತ ಅರ್ಥನ? ನೀವ್ ಚೆನ್ನಾಗಿದ್ರ ಸರ್ ಅಂತ ಹೇಳಿದ್ರೆ, ನೀವ್ ಚೆನ್ನಾಗಿದ್ರ ಅಂತ ಕೇಳ, ಹಂಗಂದ್ರೆ ಪಕ್ಕದ ಕೆಟ್ಟದಾಗಿದಾರ ಅಂತ ಯಾಕೆ ಅಂತೀರ? ಯಾವ್ದು ಇಲ್ಲ ಸರ್, ಅದೇ ತಪ್ಪು. ಪ್ರಪಂಚದಲ್ಲಿ ಒಳ್ಳೆ ಸಿ, ನಾನು ಒಳ್ಳೇದನ್ನ ಮಾತ್ರ ನೋಡ್ತೀನಿ, ಕೆಟ್ಟದನ್ನ ನಾನು ನೋಡಕ್ಕೆ ಹೋಗಲ್ಲ. ನೀವು ಕೆಟ್ಟದನ್ನೇ ನೋಡ್ತಿರೋರಿಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ಕಾಣುತ್ತೆ. ನಾನು ಯಾವಾಗಲೂ ಪಾಸಿಟಿವ್ ಆಗಿ ಏನಂತ ಗೊತ್ತ, ಜಗತ್ತಲ್ಲಿ ಫೋಕಸ್ ಎಲ್ಲಿರುತ್ತೋ ಅದನ್ನ ಮಾತ್ರ ನೀವು ಹಿಡಿಬೇಕಂತ. ಅಂದ್ರೆ ಜಗತ್ತಲ್ಲಿ ಒಳ್ಳೆ ಕಡೆ ಫೋಕಸ್ ಮಾಡ್ತೀರ ನಿಮ್ಗೆ ಒಳ್ಳೇದೇ ಸಿಗುತ್ತೆ, ನೆಗೆಟಿವ್ ಫೋಕಸ್ ಮಾಡ್ತೀರ ನೆಗೆಟಿವ್ ಸಿಗುತ್ತೆ. ನಾನು ಇವರಲ್ಲಿರೋ ಪಾಸಿಟಿವ್ ನೋಡಿದೆ ಹೊರತು ಇದಕ್ಕೆ ಈ ತರದ ಒಂದು ಆಂಗಲ್ ಇದೆ ಅಂತ ನಾನು ಯೋಚನೆ ಮಾಡಿದೆ. ಶೋರ್, ಡೆಫಿನೆಟ್ಲಿ.